ಬರೀ ಒಂದಾಗ್ಯದ್ರಿ. ಈ ಪೂನಮ್ಗ ಮರಾಠಿ ಬರಲಾಗಿರಲ್ಲ, ಒಂದೆರಡು ಕಾಡ ಇಲ್ಲೇ ಕಲ್ತಿದ್ ಏನ್ ಮಾಡಿದ್ಲ, ಶೀಲಾ ಕೇಳಿದ್ಲು, ಅಯ್ಯ ಮತ್ತೆ ನೀ ಲಗ್ನ ಆದ್ರೆ ಅಂತ ಹುಡುಗನ ಅಕ್ಕಿಯ ಅಂದ್ಲು. ನಮ್ಮ ಶೀಲಾ ಅಂದ್ಲು, ನಾ ಲಗ್ನ ಆದ್ರೆ ಕೋಟ್ಯಾಧಿಪತಿ ಇದ್ದವನ ಅಕ್ಕಿನವ ಅಂದ್ಲಿಕ್ಕೆ. ಸುಳ್ಳ ಅಲ್ಲೋ ಕರೆ ಕರೆನ, ಕೋಟ್ಯಾಧಿಪತಿ ಇದ್ದವ ಇವಾಗಿಲ್ಲಿ ಸಿಗ್ಬೇಕು. ಶ್ರೀಮಂತರು ಯಾಕೆ ತಲೆ ಕೆಡಿಸ್ಕೋತಾರ, ಬಾಳ ಬಾಳ ಮಂದಿ ಇರ್ತಾರ ಅವ್ರಿಗೆ, ಅದ್ರಲ್ಲಿ ಶೀಲಾ ಅದಕ್ಕೆ ವಾಲ್ಯ ಅನ್ಲಕ್ಕೆ ಶೀಲಾ. ಅದಕ್ಕೆ ಪೂನಮ್ ಅಂದ್ಲು, ಮತ್ತೆ ಕೋಟ್ಯಾಧಿಪತಿ ಇದ್ದೋ ಸಿಗ್ಲಿಕ್ಕರ್ ಮತ್ತೆ ಏನ್ ಮಾಡ್ತೀಯ ಅಂತ ಕೇಳಿದ್ಲು. ಅವಾಗ ಶೀಲಾ ಅಂದ್ಲು, ಕೋಟ್ಯಾಧಿಪತಿ ಇದ್ದೋ ಸಿಗ್ಲಿಕ್ಕಂದ್ರ 50 ಲಕ್ಷ 50 ಲಕ್ಷ ಇಬ್ಬರ ಹಾಕಿನ ಹೋಗ ಅನ್ಲಿಕ್ಕೆ. ಸಮಾಧಾನ ಆಗ್ಲಿಲ್ರಿ ಅಕ್ಕವ್ರ ಒಳಗೆ ಕೂತ ಹುಡುಗಿಗೆ, ಅಯ್ಯ 50 ಲಕ್ಷ ಇದ್ದವ್ರು ಇಬ್ರು ಸಿಗ್ಲಿಕ್ಕರ್ ಮತ್ತೆ ಏನ್ ಮಾಡ್ತೀಯ ಅಂದ್ಲು. ಶೀಲಾ ಅಂದ್ರಿ, 25 ಲಕ್ಷ 25 ಲಕ್ಷ ಇದ್ರ 4 ಮಂದಿನ ಹಾಕಿನ ಹೋಗ ಅನ್ಲಿಕ್ಕೆ. ಸಮಾಧಾನ ಆಗ್ಲಿಲ್ರಿ, ಅಯ್ಯ 25 ಲಕ್ಷ ಇದ್ದವ್ರು 4 ಮಂದಿ ಸಿಗ್ಲಿಕ್ಕರ್ ಮತ್ತೆ ಏನ್ ಮಾಡ್ತೀಯ ಅಂದ್ಲು. ಶೀಲಾ ಅಂದ್ರಿ, 25 ಲಕ್ಷ ಇದ್ದವ್ರ 4 ಮಂದಿ ಸಿಗ್ಲಿಕ್ಕಂದ್ರ 10 ಲಕ್ಷ ಇದ್ರ 10 ಮಂದಿ ಹಾಕಿನ ಹೋಗ ಅನ್ಲಿಕ್ಕೆ. ಇವ ನಮ್ಮ ಬೊಂಬಾಟ ಬಸ್ಸನ್ನ ಮ್ಯಾಲೆ ಕುತ್ತಾನ್ರಿ, ನೋಡೇ ಇಲ್ಲ, ತಣ್ಣನ ತಳಗಿಡದ ಪುಣ್ಯಾತ್ಮ. ಮೇಡಮ್ ಅವ್ರ 100 ರೂಪಾಯಿ ಪಾಳೆ ಬಂದ್ರೆ ಹೇಳ್ರಿ, ಹಿಂದೆ ನಾನು ಪಾಳ್ಯದಾಗದ್ರೆ ಅಂತೀವ. ಇದು ಎಲ್ಲಿ ಒಣ ಕಿರಿಕಿರಿ ಅಂತ ತಿಳ್ಕೊಂಡು ಹೋಗಿ ಬೇರೆ ಸೀಟಿಗೆ ಕೂತಿರೋ ಅಕ್ಕೋರ, ಬೇರೆ ಸೀಟಿಗೆ ಕೂತೀವಿ ಅಲ್ಲಿ ನೀನು ಇದೀಯ ಪಾಳ್ಯದಾಗ, ನೀ 50 ರೂಪಾಯಿ ಹಚ್ಚತಮ್ಮ, ಹಿಂದಿದ್ದವ್ರು 10 ರೂಪಾಯಿ 100 ರೂಪಾಯಿ ಸಾಕು. ಇಲ್ಲ ಇಲ್ಲ, 50 10 ನಡೀತಾವ ಬಾಳೆ, ಇಲ್ಲಿ ಚಿಲ್ಲರೆ ಮಾಡಿಸ್ಕೊಂಡು ಬಂದಿರಲ್ಲ, 10 ನಡೀತೀರಿ. ಎಲ್ಲಿ ಕಿರಿಕಿರಿ ಅಂತ ತಿಳ್ಕೊಂಡು ಹೋಗಿ ಬೇರೆ ಡಬ್ಬಿ ಕೂತಿರೋಕ್ಕೋರ, ಬರೋಬ್ಬರಿ ರಾತ್ರಿ 2 ಆಗಿತ್ತು, ಹೊಸ್ದಾಗ ಲಗ್ನ ಆದಾಗ ಗಂಡ ಹೆಂಡತಿ ಕೂತಿದ್ರು. ಹೊಸ್ದಾಗ ಲಗ್ನ ಆದಾಗ ಗಣ ಚಂದ ಪ್ರೀತಿ ಇರ್ತಾರೆ ಸರ್, ಅದು ಅದೇನು ನೋಡ್ಬೇಕು, ಲಗ್ನ ಹೊಸ್ದಾಗ ಲಗ್ನ ಅಂದ್ರೆ ಗಟ್ಟ ಗೊತ್ತಿರ್ತೈತಿ, ಒಂದು 4-5 ವರ್ಷ ಆದ್ಮೇಲೆ ಇದ್ದವ್ರು ಗೊತ್ತಿರ್ತದೆ ಅದನ್ನೇ ಬರೀ ಅಂತೇಳಿ. ಹೊಸ್ದಾಗ ಲಗ್ನ ಆದಾಗ ಗಣ ಚಂದ ಪ್ರೀತಿ, ಸಣ್ಣ ಇದ್ದಾಗ ಹಂದಿ ಬರ್ರು ಚಂದ ಅಂತಾರೆ. ಹಂಗೆ ಹೊಸ್ದಾಗ ಲಗ್ನ ಆಗಿತ್ತು, ಗಂಡ ಹೆಂಡತಿ ಪ್ರೀತಿ ಮಾಡ್ಕೋತಾ ಮಾಡ್ಕೋತಾ ಮಗ್ನರಾಗಿ ಗಂಡ ಏನು ಮಾಡಿದ, ತುಗುಡಿತು ಬಂದು ಮುಕ್ಕೊಂಡ್ರಿ ಹೆಂಡತಿ ಗಂಡನ ತೊಡಿ ಮೇಲೆ ಮುಕ್ಕೊಂಡಿದ್ಲು. ಈಗೀಗ ಸಮಾಧಾನ ಆಗಲಿಲ್ಲ, ಗಂಡನ ಹೆಂಗಾರ ಮಾಡಿ ಎಬ್ಬಿಸ್ಬೇಕು ಮಾತಾಡಿಸ್ಬೇಕು ಅನ್ನೋದು. ಗಂಡಗೆ ಎಬ್ಬಿಸಿದ್ಲು, ಎದ್ದಡ್ರಿ ಅಂದ್ರೆ ಎದ್ದಡ್ರಿ ಕಬಕ್ಕಡಿ ಅಂದವ, ಯಾಕೆ ಹಂಗ್ಯಾಕೆ ಮಾಡಾಕತ್ತಿ ಅಂದವ, ಇವ ಹಂಗೆ ಯಾಕೆ ಮಾಡ್ತೀರಿ ನೀವು, ನನ್ನ ಕೈ ಭಾಳ ನೋಸಾಕತ್ತಿತ್ತು ನನಗೆ ಅಂದ್ಲು. ಅಕಡಿ ಕಡಿ ನೋಡಿದಳ್ರಿ, ನೋಡಿದ ಎಲ್ಲರೂ ಮನ್ಕೊಂಡಿದ್ರು, ಕೈಗೆ ಒಂದು ಮುತ್ತು ಕೊಟ್ಟ, ಕಡಿಮೆ ಹಚ್ಚಿದಾರ ಕಡಿಮೆ. ಮತ್ತೆ 10 ನಿಮಿಷ ಆಗ್ಲಿಲ್ರಿ, ಮತ್ತೆ ಅವನ ತುಗುಡಿಕ್ ಬಂದು ಮನ್ಕೊಂಡಿದ್ದ ಹೆಂಡತಿ ಮತ್ತೆ ಎಬ್ಬಿಸಿದ ಗಂಡಗ, ಎದ್ದಡ್ರಿ ಅಂದ್ರೆ ಎದ್ದಡ್ರಿ ಅಂದ್ರೆ ಏನು ಕಿರಿಕಿರಿ, ನಿಂಗೆ ಯಾಕೆ ಮಾಡ್ತೀನಿ, ಮನೆಯಾಗಿದ್ರೆ ಅಲ್ಲಿ ಕಿರಿಕಿರಿ, ಇಲ್ಲಿ ಬಂದ್ರೆ ಇಲ್ಲಿ ಕಿರಿಕಿರಿ, ಯಾಕೆ ಕಿರಿಕಿರಿ ಮಾಡ್ತೀವಿ, ಹಂಗೆ ಯಾಕೆ ಮಾಡ್ತೀರಿ ನೀವು, ತಲೆ ಬಾಳ ನೋಸಾಕಿದ್ದೈತೆ ನನಗ ಅಂದ್ಲು. ಅಕಡಿ ಕಡೆ ನೋಡಿದನ್ರಿ, ಎಲ್ಲರೂ ಮುಕ್ಕೊಂಡಿದ್ದು ಇದೇ ಚಲೋ ಚಾನ್ಸ್ ಅಂತ ತಿಳ್ಕೊಂಡು ಮತ್ತೆ ತಲೆಗೆ ಒಂದು ಮುತ್ತು ಕೊಟ್ಟ ಬಿಟ್ಟ, ಕಡಿಮೆ ಚಿನ್ನ ಕಡಿಮೆ ಅಂದ್ಲಿಕ್ಕೆ. ಅಕ್ಕೋರ ಇವ ಬೊಂಬಾಟ ಬಸ್ಸನ್ನ ಮತ್ತೆ ಬಿಡಲಿಲ್ಲ ಅವ್ರನ್ನ ತಳಗಿಳದ ಮರ. ಯಾ ಕರ್ನಾಟಕದಾಗ ಮೂಲೆ ಮೂಲೆಯಾಗಿ ಹುಡುಕಾಡಿ ನೀನು ಇನ್ನಂತ ಡಾಕ್ಟರ್ ನನಗೆ ಎಲ್ಲಿ ಸಿಕ್ಕಿಲ್ಲ. ಜಡ್ ಹೇಳಿದ ತಕ್ಷಣ ಮುತ್ತು ಕೊಡ್ತಿದ್ದಿ ಕಡಿಮೆ ಮಾಡ್ತಿದ್ದಿ, ಜಡ್ ಹೇಳಿದ ತಕ್ಷಣ ಮುತ್ತು ಕೊಡ್ತಿದ್ದಿ ಕಡಿಮೆ ಮಾಡ್ತಿದ್ದಿ, ನನಗೊಂದು ಜಡ್ ಅದ ಮುತ್ತು ಕೊಟ್ಟ ಕಡಿಮೆ ಮಾಡ್ಬೇಕು ಅಂದಿವ. ನಾ ಅಂದ್ಯಾ ಬಸ್ಸನ್ನ, ಯಾಕೆ ಬಿಡು, ಯಾಕೆ ಅವ್ರಿಗೆ ತಲೆ ತಿನ್ನಾಕತ್ತೆ, ಏಯ್ ಸುಮ್ಮನೆ ಸರ್ಸಲ್ಲಣ್ಣ ಇವ್ರು ನೋಡೇ ಬಿಡೋಣ ಅಂದ. ಅವ್ರು ಗಾಬರಿ ಕೇಳಿದ್ರು, ಏನ ಏನ್ ಜಡ್ಡ ಅಂತ ಕೇಳಿದ ಅವಾಗ ಗಂಡ. ಏನಿಲ್ಲ ನನಗ 1 ವರ್ಷ ಆತು ಬಸ್ಸನ್ ಹೇಳಿದ, ಏನಿಲ್ಲ ನನಗ 1 ವರ್ಷ ಆತು, ಕುಂತ್ರ ಹೇಳಾಕ ಬರಬಲ್ದು, ಎದ್ದು ನಿಂತ್ರ ಕುಂದ್ರ ಹಾಕ ಬರಬಲ್ದು, ಮುಲಾದಾಗ್ಯದ ನನಗೊಂದು ಮುತ್ತು ಕೊಡು ಅಂದಿವ. ಕೊಡೋ ಜಗ ಅನ್ನ ಬಸ್ಸನ್ ಅದು ಎಟ್ಟ ಚಂದ ಕೇಳಾಕತ್ತಿ ಪ್ರೀತಿಯಿಂದ. ಬರು ಟೇಷನ್ ಆಟ ನೋಡ್ತಿದ್ರಿ ಅಕ್ಕೋರ, ಇಳಿದು ಪರಾಣಿನ ಆದ್ರ ಅವರು. ಹಂಗ ಹಾಸ್ಯ ಎಲ್ಲ ಕಡೆ ಇರ್ತದೆ ಅನ್ನೋ ಅಂತ ಮಾತನ್ನ ಹೇಳ್ತಾ ಇನ್ನೊಂದು ಗೀತೆಯನ್ನು ನಿಮ್ಮದೇ ತೆಗೆಕೊಂಡ್ಬರ್ತಾರೆ.